ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಆಲೂ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಟಿಫನ್ ಬಾಕ್ಸ್ಗಳು ಮಕ್ಕಳಿಗೆ ಹಾಕಿ ಕಳಿಸ್ಬೋದು. ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಈ ರೀತಿ ಮಾಡೋದು ಆಲೂಗಡ್ಡೆ ಇಷ್ಟಪಡೋರಿಗೆ ಈ ಒಂದು ಆಲೂ ರೈಸು ತುಂಬ ಇಷ್ಟಪಡ್ತಾರೆ. ಈ ರೀತಿ ಮಾಡೋದಕ್ಕೆ ಯಾವ್ಯಾವ ರೀತಿ ಮಾಡೋದು ಏನು ಬೇಕಂತ ನಾನೀಗ ಹೇಳ್ತೀನಿ. ನೋಡಿ, ಆಲೂ ರೈಸ್ಗೆ ಆಲೂಗಡ್ಡೆ ಒಂದು 5 ಆಲೂಗಡ್ಡೆ ತಗೊಂಡು ಚಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದನ್ನು ತೊಳೆದು ಇಟ್ಟಿದ್ದೀನಿ. 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ದೊಡ್ಡ ಸೈಜು 2 ಈರುಳ್ಳಿ, ಅದು ಕಟ್ ಮಾಡಿಟ್ಟಿದ್ದೀನಿ. 1 ನಿಂಬೆಹಣ್ಣು, ಪುದೀನ ಒಂದು ಸ್ವಲ್ಪ ಒಂದಿಡಿಯಷ್ಟು, ಕೊತ್ತಂಬರಿ ಒಂದಿಡಿಯಷ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನು, ಸೋಂಪು 1 ಸ್ಪೂನು, ಮತ್ತು ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನದ ಪುಡಿ 1/4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ, ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಒಲೆ ಅಂಟಿಸಿ ಒಂದು ಸ್ವಲ್ಪ ಒಂದು 5 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಜಾಸ್ತಿನೇ ಇರಬೇಕು. ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ನೋಡಿ, ಎಣ್ಣೆ ಕಾದಿದೆ. ಇವಾಗ ಆಲೂಗಡ್ಡೆ ಸೇರಿಸ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಇದನ್ನು ಸಪ್ರೇಟಾಗಿ ತೆಗೆದು ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ಸು ಮಾಡೋದು. ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಫ್ರೈ ಆಗ್ತಾ ಇದೆ. ಈ ರೀತಿ ನಾವು ಆಲೂ ರೈಸು ಈ ರೀತಿ ಎಲ್ಲನೂ ಹೋಟ್ಲಲ್ಲಿ ನಮಗೆ ಸೆಟ್ ಆಗೋ ಥರ ಸಿಗೋದಿಲ್ಲ. ನಾವೇ ಮನೆಯಲ್ಲಿ ನಮ್ಮ ಸ್ಟೈಲ್ಗಳಲ್ಲಿ ನಾವು ಮಾಡಿಕೊಂಡು ರುಚಿ ರುಚಿಯಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಇದು ನಾನೇ ನನ್ನ ಸ್ಟೈಲಲ್ಲಿ ಮಾಡಿ ಎಲ್ಲರಿಗೂ ಬಡಿಸಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಲೂ ಪ್ರಿಯರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಆಲೂಗಡ್ಡೆ ಇಷ್ಟ ಇಲ್ಲ ಅನ್ನೋರು ತುಂಬ ಕಮ್ಮಿ. ಒಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ನಾವು ಇದು ಫ್ರೈ ಮಾಡೋವಾಗ ಉಪ್ಪು ಸೇರಿಸೋದ್ರಿಂದ ಆಲೂಗಡ್ಡೆಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ನಡಿ, ಇಷ್ಟ ಆದರೆ ಸಾಕು. ನಡಿ, ಈ ರೀತಿ ಆದರೆ ಸಾಕು. ಈಗ ಇದನ್ನು ಸಪ್ರೇಟಾಗಿ ತೆಗಿತೀನಿ. ಇದನ್ನು ಬೇಕಂದರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ಯಾವ ಪೀಸು ಯಾವ ಸೈಜ್ ಬೇಕಾದರೂ ಮಾಡ್ಕೊಬೋದು. ದೊಡ್ಡ ದೊಡ್ಡ ಸೈಜು ಮಾಡ್ಕೊಬೋದು. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಜಜ್ಜಿರೋ ಅಂಥದ್ದು
ನಾವು ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ನಮಗೆ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಗೋಡಂಬಿ, ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಕ್ತಿದ್ರು ಕೂಡ ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು, ಗಮ್ ಅಂತ ಬರುತ್ತೆ ಆವಾಗ ಅದು ಆಗಿದೆ ಅಂತ. ನೋಡಿ ಎಲ್ಲ ಫ್ರೈ ಆಗಿದೆ. ಈಗ ಸೋಂಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ನಮಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಸೋಂಪು. ಸೋಂಪು ಇಷ್ಟ ಅಲ್ಲ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಸಾಸಿವೆ ಹಾಕ್ಕೋಬೋದು. ನೋಡಿ ಈಗ ಈರುಳ್ಳಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈಗ ಪುದೀನ ಸೇರಿಸ್ತಾ ಇದ್ದೀನಿ. ಪುದೀನ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಇವಾಗ ಹೇಳಿರೋ ಕ್ವಾಂಟಿಟಿ 4-5 ಜನ ತಿನ್ಬೋದು. ಇನ್ನು ಜಾಸ್ತಿ ಜನ ಇದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ನೋಡಿ ಎಲ್ಲ ಇವಾಗ ಫ್ರೈ ಆಗಿದೆ, ಕೊತ್ತಂಬರಿ ಎಲ್ಲನೂ, ಸಾರಿ ಪುದೀನ. ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು. ಈಗ ಉಪ್ಪು ಸೇರಿಸ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು. ಇದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ತನಕ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಇಟ್ಟರೆ ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿ ಎಲ್ಲ ಸ್ಮ್ಯಾಶ್ ಆಗಿದೆ. ಈಗ ಈ ಗರಂ ಮಸಾಲ, ಧನಿಯಾ ಪುಡಿ, ಅರಶಿನದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ, ಖಾರದ ಪುಡಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಪುಡಿಗಳ ಫ್ಲೇವರ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಯಾವುದೇ ಖಾರದ ಪುಡಿ, ಮಸಾಲೆ ಪುಡಿ ಯಾವುದೇ ಹಾಕಿದ್ರೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಆವಾಗೇ ಅದ್ರ ಫ್ಲೇವರು ನಮಗೆ ಗೊತ್ತಾಗೋದು. ನೋಡಿ ಈ ಸೈಡ್ ಮಾಡ್ತಾ ಇರಬೇಕಂದ್ರೆ ಆ ಸೈಡು ಬಿಸಿಯನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ನೋಡಿ ಬಿಸಿಯನ್ನು ಮಾಡಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಗೆದು ತಣ್ಣಗೆ ಮಾಡಿ ಇಟ್ಕೋಬೇಕು, ಆವಾಗ ಕಲಸೋವಾಗ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ತುಂಬ ಗಮ್ ಅಂತ ಇದೆ. ಇವಾಗ ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಬೇಕಾದರೆ ಒಂದು ನಿಂಬೆಹಣ್ಣು ಕೂಡ ಹಾಕ್ಕೊಬೋದು, ಹುಳಿ ಬೇಕು ಅನ್ನೋರು. ನಾವು ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಕೂಡ ಉದುರುದ್ರಾಗಿ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕೋದು. ಈಗ ಒಲೆ ಆರಿಸ್ತೀನಿ. ಈಗ ಇದಕ್ಕೆ ಅನ್ನ ಕಲಿಸ್ತೀನಿ. ನಾನು ಅನ್ನ ಆರಿಸಿಲ್ಲ, ಬಿಸಿ ಬಿಸಿನೇ ಹಾಕ್ತಾ ಇದ್ದೀನಿ. ಆರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಂದರೆ ಉದುರುದ್ರಾಗಿ ಮಾಡ್ಕೊಂಡಿದ್ರೆ ಬಿಸಿ ಹಾಕಿದ್ರು ಪರವಾಗಿಲ್ಲ. ಸ್ವಲ್ಪ ಮುದ್ದೆಯ ಥರ ಆಯಿತು ಅನ್ನ ಅಂದರೆ ಸ್ವಲ್ಪ ಆರಿಸಿದ್ರೆ ಚೆನ್ನಾಗಿ ಬರುತ್ತೆ.
ಇದು ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಈಗ ಕೊತ್ತಂಬರಿ ಸೊಪ್ಪು, ಈಗ ಆಲೂಗಡ್ಡೆ. ನಾವು ಆಲೂಗಡ್ಡೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಅದನ್ನು ಮತ್ತೆ ಮತ್ತೆ ಬೇಯಿಸಬೇಕು ಅನ್ನೋದೇನಿಲ್ಲ, ಚೆನ್ನಾಗಿ ಬೆಂದುಬಿಟ್ಟಿರುತ್ತೆ. ನಾವು ಇದು ಈ ರೀತಿ ಮಾಡಬೇಕಂದ್ರೆ ಈ ವುಡನ್ ಸ್ಟಿಕ್ಕಲ್ಲಿ ನಾವು ಕಲಸಿದ್ರೆ, ಅಂದರೆ ನಾವು ಸ್ಟೀಲ್ ಸ್ಪೂನು ಅದರಲ್ಲಿ ಕಲಸಿದ್ರೆ ಸ್ವಲ್ಪ ಅದು ಮುದ್ದೆ ಮುದ್ದೆ ಥರ ಬಂದುಬಿಡುತ್ತೆ. ಈ ರೀತಿ ಸ್ಪೂನುಗಳಲ್ಲಿ ನಾವು ಕಲಸ್ಕೋಬೇಕು. ನೋಡಿ ಇವಾಗ ಇದು ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ ತೆಗಿತೀನಿ. ನೋಡಿ ಆಲೂ ರೈಸು ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಕಲಸೋವಾಗ ಏನಾದರೂ ಉಪ್ಪು ಸಾಲದು ಅಂದರೆ ಉಪ್ಪು ಸ್ವಲ್ಪ ಹಾಕಿ ನಾವು ಕಲಸ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದೊಂದು ಸಾರಿ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.